ಬರಬೇಕು ಸಾಕಷ್ಟು ಪ್ರಶ್ನೆಗಳಿದೆ ಮೊದಲಿಗೆ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಲುಕಿಂಗ್ ಜರ್ಸಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಜರ್ಸಿ ಡಿಸೈನ್ ಮಾಡಿದವರು ಒಂದ್ಸಲಿ ಜೋರಾಗಿ ಚಪ್ಪಾಳೆ ಇವ್ರ ಮೋಸ್ಟ್ ಆಫ್ ದೇಮ್ ಆರ್ ಮೆನ್ ಇನ್ ಬ್ಲ್ಯಾಕ್ ಬಟ್ ನೀವು ಮಾತ್ರ ವೈಟ್ ಅಲ್ಲಿ ಬಂದಿರಲ್ಲ ಏನ್ ಸಮಾಚಾರ ಅಲ್ಲೇ ಒಂದು ಚಿಕ್ಕ ಚೇಂಜಸ್ ಇದೆ ಅಂತ ಅಂದ್ಬಿಟ್ಟು ಅಂತ ಅದೇ ಜರ್ಸಿ ಬ್ಲ್ಯಾಕ್ ಇತ್ತು ಅದಕ್ಕೆ ಅಂತಾನ ಹಂಗಂತಿಲ್ಲ ಒನ್ ಟೀಮ್ ಕೋಆರ್ಡಿನೇಷನ್ ಅಲ್ಲಿ ವೈಟ್ ಅಂತ ಅನ್ಕೊಂಡ್ವಿ ನಾವು ಸೊ ಒಂದು ಚಿಕ್ಕ ಡಿಫರೆಂಟ್ ಆಗಿ ಕಾಣಿಸೋಣ ಅಂತ ಅಂದ್ಬಿಟ್ಟು ಓಕೆ ಚಿಕ್ಕದಲ್ಲ ದೊಡ್ಡ ಡಿಫರೆಂಟ್ ಆಗಿ ಕಾಣ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೊದಲಿಗೆ ಶರಣ್ ಸರ್ ಇಲ್ಲಿ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಎಸ್ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ನಮ್ಮ ಟೀಮ್ ಯಾವುದು ಅಂತ ನನಗೆ ಗೊತ್ತಾಗಲಿ ಅಂತ ಮೋಸ್ಟ್ಲಿ ವೈಟ್ ಹಾಕೊಂಡಿದ್ದಾರೆ ಅದು ನಿಜನೇ ಎಲ್ಲ ಬ್ಲ್ಯಾಕ್ ಅಲ್ಲೇ ಇದ್ದಾರೆ ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಬಟ್ ನೀವು ಏನು ಆಡ್ತಾ ಇರೋ ಸರ್ ನೀವು ಬ್ಯಾಟ್ಸ್ಮನ್ನ ಬೌಲರ ಇಲ್ಲ ನಾನು ಆ್ಯಕ್ಚುಲಿ ಆಡ್ತೀನಿ ಅಂತ ಹೇಳಿದೆ ಅವನಿಗೆ ಅವನು ಅದೇ ಹೇಳ್ದೆ ನೀನು ಆಡೋ ರೇಂಜ್ಗೆ ಮೋಸ್ಟ್ಲಿ ಕಾಂಪಿಟೇಷನ್ ಇರೋಲ್ಲ ಮಗ ಗೆದ್ದುಬಿಡ್ತೀವಿ ನಾವು ಕಾಂಪಿಟೇಷನ್ ಇರಬೇಕು ಅಂತಂದ್ರೆ ನೀನು ಸ್ಟಾರ್ ಪ್ಲೇಯರ್ ಆಗಿ ನೀನು ಸೈಡಲ್ಲಿ ಕೂತಿರು ಅಂತ ಅಂದ್ಕೊಂಡ್ಕೊಂಡ್ರು ಸರ್ ಸರ್ ಅದೇ ಇಲ್ಲಿ ಸ್ಟಾರ್ ಪ್ಲೇಯರ್ ಅಂತ ಹೆಸರು ಯಾರು ಆಡ್ತಾ ಇಲ್ವಾ ಆಡ್ತಾ ಇದ್ದಾರೆ ಆಡ್ತಾ ಇದ್ದಾರೆ ನಾನು ಆಡ್ತೀನಿ ಕೆಲವರು ಆಡ್ತಾರೆ ಬಟ್ ನೀವು ಆಡ್ತಾ ಇಲ್ಲ ಆಡ್ತಾ ಇಲ್ಲ ನಂದಕಿಶೋರ್ ಅವರು ಬಿಡ್ತಾ ಇಲ್ಲ ಆಡಕ್ ಬಿಡ್ತಾ ಇಲ್ಲ ನಿಜವಾಗ್ಲೂ ಇವತ್ತು ಎಲ್ಲ ಮೀಡಿಯಾ ಇಲ್ಲೇ ಇದೆ ನಿಮ್ಮ ತೊಳಲನ್ನ ತೊಡ್ಕೊಂಡಿದ್ದೀರಾ ಸೊ ಇದರಿಂದ ಆದರೂ ಅವ್ರನ್ನ ಆಡಿಸಲೇಬೇಕು ಅಂತ ಕೇಳ್ಕೊತಾ ಇದೀವಿ ಬೇರೆ ಟೀಮ್ ಅವರು ಸಪೋರ್ಟ್ ಮಾಡ್ಬೋದು ಇದು ನಿಮಗೆ 100% ಸಪೋರ್ಟ್ ಇರುತ್ತೆ ನಿಮಗೆ ಬೆನಿಫಿಟ್ 100% ಸಪೋರ್ಟ್ ಇರುತ್ತೆ ಖಂಡಿತವಾಗ್ಲೂ ನೋಡಿ ಇಲ್ಲಿ ನೀನಾಸನ್ ಸತೀಶ್ ಅವರು ಪಟ್ಟಿಡ್ದು ಕೂತಿದ್ದಾರೆ ಆಡ್ಲೇಬೇಕು ಶರಣ್ ಅವರು ಅಂತ ರಾಗಿಣಿ ಅವರು ಕೂಡ ಹೇಳ್ತಾ ಇದ್ದಾರೆ ಆಡ್ಲೇಬೇಕು ಅಂತ ಎನಿವೇ ವಿಶ್ ಯು ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೊ ನಿಮಗೆ ಯಾರು ಟಫ್ ಕಾಂಪಿಟೇಟರ್ ಆಗ್ಬೋದು ಅನ್ಸುತ್ತೆ ನಿಮ್ಗೆ ಯಾರು ಟಫ್ ಕಾಂಪಿಟೇಟರ್ ಆಗ್ಬೋದು ಅನ್ಸುತ್ತೆ ಇಲ್ಲಿ ನಾನು ಆಕ್ಚುಲಿ ಒಳಗಡೆ ಬರ್ತಿದ್ದಂಗೆನೆ ಇದು ಫಸ್ಟ್ ಟೈಮ್ ಅಂತ ಹೇಳಿದ್ನಲ್ಲ ಆ್ಯಕ್ಚುಲಿ ಯಾರ್ಯಾರು ಯಾವ್ಯಾವ ಟೀಮ್ಗೆ ಬಿಲಾಂಗ್ ಆಗಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ತಿಳ್ಕೊಬೇಕು ಅಂತ ಪ್ರಯತ್ನ ಪಟ್ಟೆ ಬೇಡ ಅನ್ನಿಸ್ತು ರೀ ನನಗೆ ನಿಜಕ್ಕೂ ಇಲ್ಲಿ ಯಾವ್ಯಾವ ಟೀಮ್ ಯಾರ್ಯಾರು ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲದೆ ಹಂಗೆ ಇರಲಿ ಎಲ್ಲರೂ ಒಂದೇ ಟೀಮ್ ನಾವು ಅಷ್ಟೇ ಸೂಪರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ವಿಶ್ ಯು ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸರ್ ಹಾಗೆ ಐ ಪಿ ಎಲ್ ಟೀಮ್ನ ಹಸರಂಗನ ಇವರು ರೀಪ್ಲೇಸ್ ಮಾಡ್ತಾ ಇದ್ದಾರೆ ತರುಣ್ ಅವರು ಅಷ್ಟು ಚೆನ್ನಾಗಿ ಸ್ಪಿನ್ ಮಾಡ್ತಾರೆ ಇವರು ಸಿ ಸಿ ಎಲ್ ಅಲ್ಲಿ ನೋಡ್ತಾ ಇದ್ದೆ ಒಂದ್ಸಲಿ ಹಿಂಗೆ ಅಂದಿದ ತಕ್ಷಣ ಟೆಲಿಕಾಸ್ಟೇ ಚೇಂಜ್ ಆಗಿ ಹೋಗ್ತಾ ಇತ್ತು ಎಲ್ಲಿ ಹೋಗ್ತಾ ಇದೆ ಬಾಲು ಅಂತ ಗೊತ್ತಾಗ್ತಾ ಇರಲಿಲ್ಲ ನಿಮ್ದು ಬೌಲಿಂಗ್ಗಿಂತ ಬೌಲಿಂಗ್ ಸ್ಟೈಲ್ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಥ್ಯಾಂಕ್ ಯು ಸೊ ಯಾ ದಯವಿಟ್ಟು ಬೇರೆ ಟೀಮ್ ಇವಾಗಲೇ ನಾನು ಕಾಷನ್ ಕೊಡ್ತಾ ಇದ್ದೀನಿ ಇವ್ರದ್ದು ಭಾಳ ತಿರುಗುತ್ತೆ ಭಯಂಕರ ಸ್ಪಿನ್ ಆಗುತ್ತೆ ಬಾಲು ಸೊ ಹುಷಾರಾಗಿರಿ ಹಿಂಗ ಅಲ್ಲ ನಮ್ದು ಟಿ ವಿ ಹಿಂಗೆ ಇಟ್ಟಿದ್ವಿ ಅದಕ್ಕೆ ಹಿಂಗೆ ಕಾಣ್ತದೆ ಬಟ್ ಎನಿವೇ ವಿಶ್ ಯು ಆಲ್ ದಿ ಬೆಸ್ಟ್ ಸೊ ನೀವು ಹೇಳಿ ಹೇಗೆ ನಡೀತಿದೆ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಾ ಇದೆ ಗೋಯಿಂಗ್ ಆನ್ ಗುಡ್ ತುಂಬ ಎನರ್ಜಿ ಇರುವಂಥ ಟೀಮು ತುಂಬ ಪಾಸಿಟಿವ್ ಆ್ಯಟಿಟ್ಯೂಡ್ ಇರುವಂಥ ಟೀಮ್ ನಮ್ಮದು ಸೊ ರಾಜು ಗೌಡ್ರು ನಮ್ಮ ಟೀಮ್ ಕ್ಯಾಪ್ಟನ್ನು ಪ್ಲಸ್ ಓನರ್ ಅವರೇನೆ ಅವರೇ ಬೇಸಿಕಲಿ ಒಂದು ಎನರ್ಜಿ ಸೊ ಒಂದು ತುಂಬ ಒಳ್ಳೆ ಪ್ರಿಪ್ರೇಷನ್ ನಾನು ಅದೇ ಅನ್ಕೊಂಡೆ ನಾನು ಲೋಗೋ ಮಾಡಿಸ್ಬೇಕಾದ್ರೆ ಅದೇ ಹೇಳ್ತಿದ್ದೆ ಹಾಕ್ಸ್ಬಿಡ್ತೀರಲ್ಲ ನೀವು ಇಲ್ಲ ಇಲ್ಲಿ ಇಲ್ಲಿದೆಯಲ್ಲ ಇದೇ ಹೇಳ್ತಿದೆ ಮೂರು ಸಿಂಹ ಕಾಣಿಸ್ತಾ ಇದೆ ಅಲ್ಲಿ ಸೊ ಅದು ಕಣ್ಣಿಗೆ ಕಾಣೋ ಮೂರು ಸಿಂಹಗಳು ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗ್ ಆದರೆ ಕಾಣಿಸ್ತಾ ಇರೋ ನಾಲ್ಕನೇ ಸಿಂಹನೇ ಡಿ ಎಸ್ ಮ್ಯಾಕ್ಸ್ ಲಯನ್ಸ್ ಅಂತ ವಾಹ್ ವಾಹ್ ಕಾಣಿಸ್ದೇ ಇರೋ ಸಿಂಹ ಡಿ ಎಸ್ ಮ್ಯಾಕ್ಸ್ ಅಂತ ಹೇಳ್ತಾ ಇದ್ದೀರಾ ಇರಲಿ ಬಟ್ ಇನ್ನೇ ನಿಮ್ಮ ಟೀಮ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ವಿಶ್ ಯು ಆಲ್ ದಿ ಬೆಸ್ಟ್ ಅಲ್ಲಿ ರವಿ ಸರ್ ಇದ್ದಾರಲ್ಲ ಅವರತ್ತು ಸ್ವಲ್ಪ ಹುಷಾರಾಗಿ ಅವ್ರು ರೈಸರ ಬ್ಯಾಟು ಬಾಲ್ ಎಲ್ಲ ಎಸ್ ಹೋಗ್ಬಿಡ್ತಾರೆ ಅದಕ್ಕೆ ಅವ್ರ ಜೊತೆ ಸೆಟ್ಲ್ ಆಡ್ಬೇಕಾದ್ರೆ ಎರಡು ಮೂರು ಸಲ ಎಸ್ ಹೋಗ್ಬಿಟ್ಟಿದ್ರು ಅವರು ಬ್ಯಾಟು ಬಾಲು ಎಸ್ ಹೋಗ್ಬಿಟ್ಟಾರೆ ಮೇಲೆ ನೀವು ಹೆಸರು ಬೇಜಾರಿಲ್ಲ ಬೇರೆಯವ್ರ ಮೇಲೆ ಬಿದ್ದುಬಿಟ್ರೆ ಸಮಸ್ಯೆ ಬಟ್ ಏನಿವೆ ಅವರು ಡಾಕ್ಟರ್ ಟೀಮ್ ಇಲ್ಲೇ ಇದೆ ಅವರ ನರ್ಸು ಫಸ್ಟ್ ಏಡ್ ಎಲ್ಲ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಇಲ್ಲ ನಮಗೆ ಬೇಡ ಏಕೆ ಯಾಕೆ ಅವ್ರ ಟೀಮ್ ಡಾಕ್ಟರ್ ನಮ್ಗೆ ಯಾಕೆ ಮಾತ್ರ ಕೊಡಬೇಕು ನಾವು ಯಾರೋ ಡಾಕ್ಟರ್ ಇಟ್ಕೋತೀವಿ ಬಿಡಿ ಯಾಕೆ ಬೇಕು ಯಾವ ಟೀಮ್ ಡಾಕ್ಟರ್ ಮಾತ್ರ ಕೊಡೋದು ಎಲ್ಲ ಒಂದೇ ಒಂದೇ ಅಂತ ಇದ್ರು ಆಗ್ಲೇ ಸ್ಟಾರ್ಟ್ ಆಗಿದೆ ಗೊತ್ತಾಗುತ್ತೆ ಇರ್ಲಿ ಬಿಡಿ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಥ್ಯಾಂಕ್ ಯು